ಶಾಂತನು ಇನ್ಸ್ಪೆಕ್ಟರ್ ಇಷ್ಟೆಲ್ಲ ಡೀಟೇಲ್ಸ್ ಹೇಳಿದಾನೆ ಅಂದ್ರೆ ಇನ್ನು ನಾವು ಸುಮ್ಮನಿರಬಾರದು. ಏನ್ ಮಾಡಬೇಕು ಅಂತ ಗೊತ್ತಾಗ್ತದ? ಶ್ರೀನ ಸಿಕ್ಕಾಕಿಸ್ಬೇಕು. ಈಗ ರಾಧಿಕಾ ನಮ್ಗೆ ಇಂಪಾರ್ಟೆಂಟ್ ಅಲ್ಲ, ಅವಳು ಎಲ್ಲಿ ಹೋಗ್ತಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಅವಳ ಬಗ್ಗೆ ಚಿಂತೆ ಬಿಟ್ಬಿಡು. ಅಮ್ಮ, ಪದೇ ಪದೇ ರಾಧಿಕಾ ಎಲ್ಲೋಗ್ತಾಳೆ ಅಂತ ಗೊತ್ತು ಗೊತ್ತು ಅಂತ ಹೇಳ್ತಿರಲ್ಲ, ಎಲ್ಲೋಗ್ತಾಳೆ? ಸಮಯ ಬಂದಾಗ ನಿನಗೆ ಗೊತ್ತಾಗತ್ತೆ. ಇಲ್ಲಮ್ಮ, ನನಗನ್ನಿಸ್ತಾ ಇದೆ ನೀವು ಯಾವುದೋ ಮುಖ್ಯವಾದ ವಿಚಾರನ ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ ಅಂತ. ಅದು ಯಾವುದು ಅಂತ ನನಗೆ ಗೊತ್ತಾಗಲಿಲ್ಲ. ಬೇಟೆಗಾರನಿಗೆ ತಾನು ಬಿಟ್ಟ ಬಾಣ ಬೇಟೆಗೆ ತಾಕಿ ಅದು ಎಲ್ಲಿ ಹೋಗಿ ಬಿತ್ತು ಅಂತ ಅದು ಹೋಗೋ ಶಬ್ದದಲ್ಲೇ ಅವನಿಗೆ ಗೊತ್ತಾಗತ್ತೆ. ಅಂಥದ್ರಲ್ಲಿ ರಾಧಿಕಾ ಎಲ್ಲಿ ಹೋದ್ಲು ಅಂತ ಈ ಶಾರದಾ ಗೊತ್ತಾಗೋದಿಲ್ವಾ? ಅಮ್ಮ, ಒಗಟಾಗಿ ಹೇಳಿದ್ರೆ ನನಗೆ ಅರ್ಥ ಆಗಲ್ಲ, ನೇರವಾಗಿ ಹೇಳಿ. ಸದ್ಯದ ಪರಿಸ್ಥಿತಿನಲ್ಲಿ ರಾಧಿಕಾಗಿಂತ ಶ್ರೀನ ಮಟ್ಟ ಹಾಕೋದೇ ಮುಖ್ಯ. ವಿಶುನ ರಾಧಿಕನ ನೋಡ್ಕೊಳ್ಳೋಕ್ಕೆ ಬೇರೆ ಜನನೇ ಇದ್ದಾರೆ. ಶ್ರೀನ ಕಂಟ್ರೋಲ್ ಮಾಡದೆ ಹೋದರೆ ನಮಗೆ ಕಷ್ಟ. ಅಮ್ಮ, ವಿಶು ಅಂದಾಗ ನೆನಪಾಯ್ತು. ರೂಟ್ ಮಾಸ್ಟರ್ ಪ್ಲಾನ್ ಪ್ರಕಾರ ವಿಶು ಅಲ್ಲೇ ಸುತ್ತಮುತ್ತ ಯಾವುದೋ ಹಳ್ಳಿಯಲ್ಲೇ ಚಿಕಿತ್ಸೆ ಪಡಿತಾರೆ, ಆದರೂ ನಮ್ಮ ಕೈ ಸಿಗ್ತಾ ಇಲ್ಲ. ನಮಗೆ ಗೊತ್ತಿರೋ ಪ್ರಕಾರ ಕರ್ನಾಟಕದಲ್ಲಿ 200-300 ನಾಟಿ ವೈದ್ಯರ ಆಶ್ರಮಗಳಿವೆ. ನಾವ್ಯಾಕೆ ಅಲ್ಲಿಗೆ ವಿಸಿಟ್ ಕೊಡಬಾರ್ದು? ಯಾಕಂದರೆ ಈ ರೀತಿ ದಿಕ್ಕು ದೇಸ ಇಲ್ಲದೇ ಇರೋರು ಅಂಥ ಆಶ್ರಮಗಳಲ್ಲೇ ಅಲ್ವಾ ಚಿಕಿತ್ಸೆ ಪಡೆಯೋದು? ನೀನು ತುಂಬ ಮುಂದೆ ಯೋಚನೆ ಮಾಡ್ತೀಯ ಶಾಂತನು. ಕ್ರಿಕೆಟಲ್ಲಿ ನಾವು ಟಾರ್ಗೆಟ್ನ ರೀಚ್ ಮಾಡಬೇಕು ಅಂದರೆ ಸ್ಟಾರ್ಟಿಂಗಿಂದನೇ ರನ್ ರೇಟ್ನ ಮೇಂಟೈನ್ ಮಾಡಬೇಕು. ಆಗಲೇ ಸ್ಲ್ಯಾಗ್ ಓವರ್ನಲ್ಲಿ ಟಾರ್ಗೆಟ್ನ ಟೆನ್ಷನ್ ಇಲ್ಲದೆ ರೀಚ್ ಆಗ್ಬೋದು. ಅದೇ ರೀತಿ ವಿಶು ನಮಗೆ ಸ್ಲ್ಯಾಗ್ ಓವರ್ ಅಂದರೆ ಶ್ರೀ ನಮಗೆ ಸ್ಟಾರ್ಟಿಂಗ್ ಓವರ್. ಈ ಎರಡೂ ಓವರ್ಸ್ನ ನಾವು ನೀಟಾಗಿ ಆಡಿದ್ವಿ ಅಂದರೆ ರಾಧಿಕಾ ಮತ್ತು ಧರ್ಮಾಧಿಕಾರಿ ಕುಟುಂಬ ಅನ್ನೋ ಮ್ಯಾಚ್ನ